गुरवे सर्वलोकान् भिषजे भवरोगिणां निधये सर्वविद्यानां दक्षिणा दक्षिणामूर्तये आदिनादसमारम्भां नवनाथमध्यमां निर्मलानन्दनाथपर्यन्तां वन्दे अगजानन पद्मार्कं गजाननं महर्निशं अनेकदं तं भक्तानां एकदं तं उपासये विनायक शरणो वेद्य
जिटिल नेत्र न देवी सुतने नागभूषण प्रियने जिटिल नेत्र न देवी सुतने नागभूषण प्रियने कटिलतांकित कोमलांगने कर्णकुंडल धारने कटिलतांकित कोमलांगने कर्णकुंडल धारने क्षिमह लंबोदरने शुचापन गिलिदने क्षिमह लंबोदरने शुचापन गिलिदने पक्षिवाहन सिरिपुरंदर विठलनानि जदासने पक्षिवाहन सिरिपुरंदर विठलनानि जदासने शरणु 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 सिद्धि विनायक शरणु विद्य प्रदायक शरणु पार्वती तनय मूर्ति शरणु ಪುರಂದರದಾಸರು ರಚನೆ ಮಾಡಿರ್ತಕ್ಕಂತಹ ಮಾಲಿಕೆಗಳು ಅಂತ ನವರತ್ನಗಳು ಅಂತ ಸುಮಾರು 4,72,000 ಕೃತಿಗಳಿಗಿಂತ ಹೆಚ್ಚಾಗಿ ಮಾಡಿರ್ತಕ್ಕಂತಹ ಕೃತಿಗಳಲ್ಲಿ 9 ರತ್ನಪ್ರಾಯವಾಗಿರ್ತಕ್ಕಂಥ ಒಂದು ಕೃತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಂದು ಈಗ ರಾಗ ನಾಟರಾಗದಲ್ಲಿ ಪ್ರಸಿದ್ಧಪಡಿಸ್ತಾರೆ. ಜಯ ಜಾನಕಿ ಕಾಂತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ನಮಃ Thank you.
जय जानकी कांत जय साधु जन विनुत जय तु महिमानंद जय भाग्यवंत जय 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 जानकी कांत जय साधु जन विनुत जय तु महिमानंद जय भाग्यवंत जय 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 दशरथात्मज वीर दशकंठ संहार पशुपतीश्वर मित्र पवन चरित्र दशरथात्मज वीर दशकंठ संहार पशुपतीश्वर मित्र पवन चरित्र कुसुम बाण स्वरूप कुशल कीर्ति कलाप कुसुम बाण स्वरूप कुशल कीर्ति कलाप असम साहस शिक्षा अंबुज दलक्ष कुसुम बाण स्वरूप कुशल कीर्ति कलाप असम साहस शिक्षा अंबुज दलक्ष जय 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 समगान विलोल साधु जन परिपाल कामितार्थ प्रदाता कीर्ति संजाता समगान विलोल साधु जन परिपाल कामितार्थ प्रदाता कीर्ति संजाता सोम सूर्य प्रकाश सकल लोकाधीश सोम सूर्य प्रकाश सकल लोकाधीश श्री महारघुवीरा सिंधु गंभीरा सोम सूर्य प्रकाश सकल लोकाधीश श्री महारघुवीरा सिंधु जय 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 सकल शास्त्र विचार शरण जन मंदार विकसिता भुज वदना विश्वमय सदना सकल शास्त्र विचार शरण जन मंदार विकसिता भुज वदना विश्वमय सदना सुकृत मोक्षाधीश केतपुरवास सुकृत
ಅಮೃತ ಮೋಕ್ಷಾಧೀಶ ಸಾಕೇತ ಪುರಪಾಸ ಭಕುತ ವಸಲ ರಾಮ ಪುರಂದರ ವಿಠಲ ಜಯ 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 ಜಾನಕಿ ಕಾಂತ ಜಯ ಸಾಧು ಜನ ವಿನೋದ ಜಯ ತು ಮಹಿಮಾನಂದ ಜಯ ಭಾಗ್ಯವಂತ ಜಯ 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 ಕರೆದರೆ ವಾಸುದೇವ ಬಂದಂತೆ ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದಂತೆ ಸಭೆಯಲ್ಲಿ ದ್ರೌಪದಿಯು ಕರೆದರೆ ಶ್ರೀಕೃಷ್ಣ ಬಂದ ಅರಮನೆಯಲ್ಲಿ ಪ್ರಹ್ಲಾದ ಕರೆದರೆ ನರಸಿಂಹ ಬಂದಂತೆ ನಾ ಕರೆದರೆ ಯಾದವ ನೀ ಬರಬಾರದೆ ಯಾದವನಿ ಬಯದು ಕುಲನಂದನ ಯಾದವನಿ ಬಯದು ಕುಲನಂದನ ಮಾಧವ ಮಧುಸೂದನ ಬರೋ ಯಾದವನಿ ಬಯದು ಕುಲನಂದನ ಮಾಧವ ಮಧುಸೂದನ ಬರೋ ಬಾರೋ ಯಾದವನಿ ಬಯದು ಕುಲನಂದನ ಮಾಧವ ಮಧುಸೂದನ ಬರೋ ಸೋದರ ಮಾವನ ಮಧುರೆಲಿ ಕೊಡುಹಿತ ಸೋದರ ಮಾವನ ಮಧುರಲಿ ಮಡುಹಿದ ಯಶೋದೆ ಕಂದ ನೀಬಾರೋ ಸೋದರ ಮಾವನ ಮಧುರಲಿ ಮಡುಹಿದ ಯಶೋದೆ ಕಂದ ನೀಬಾರೋ ಬಾರೋ ಯಾದವ ನೀವ ಯದು ಪುನನಂದನ ಚಕ್ರವೋ ಕೈಯಲ್ಲಿ ಹೊಳೆಯುತ ವಿಂಕದ ಗೋವಳರೊಡಗೂಡಿ ಬಾರೋ ಶಂಖ ಚಕ್ರವೋ ಕೈಯಲ್ಲಿ ಹೊಳೆಯುತ ವಿಂಕದ ಗೋವಳ
अकलंक चरितने। अकलंक चरितने आदिनारायण, अकलंक चरितने आदिनारायण, बेगंब भक्तरे गोलीबारो, अकलंक चरितने आदिनारायण, बेगंब भक्तरे गोलीबारो। बारो यादव नीवाकुलनंदन माधव मधुसूदन बारो, खगवाहन बगे बगे दरसने निबारो, भगवाहन ने बगे बगे यंदले नगे मोग दरसने निबारो, जगतनु नया महिमया पोगणुवे, जगदळु निनय महिमेय पोगळुवे, जगदळु निनय महिमेय पोगळुवे, पुरंदर विठल नीबारो, जगदळु निनय महिमेय पोगळुवे, पुरंदर विठल नीबारो। बारो यादव नीवाकुलनंदन माधव मधुसूदन बारो, बारो यादव नीवाकुलनंदन। ಕೇಳಿರಬಹುದು ಹಿಂದಿನ ಕಾಲದಲ್ಲಿ ಕಾಗದ ಬರಿತಾ ಇದ್ರು, ಇವಾಗೆಲ್ಲ ವಾಟ್ಸಪ್ಪು ಇಮೇಲ್ಗಳು, ಆದರೆ ದೇವರಿಂದ ಒಂದು ಕಾಗದ ಬಂದಿದೆ ನಮಗೆ ಅನ್ನೋದಾದರೆ ಅದು ಹೇಗಿರುತ್ತೆ ಅಂತ, ದೇವರಿಂದ ಹೇಗೆ ಕಾಗದ ಬಂತೆ, ಅಡ್ರೆಸ್ ಇಲ್ವಲ್ಲಪ್ಪ, ಅಡ್ರೆಸ್ ಇಲ್ಲದ ಜಾಗದಿಂದ ಹೇಗೆ ಬಂತು ಅಂತಲೂ ಒಂದು ಪ್ರಶ್ನೆ ಮೂಡ್ಬೋದು. ಆದರೆ ಯಾವುದೋ ಒಂದು ಶಕ್ತಿ ಅನ್ನೋದಿದೆ, ಆ ಶಕ್ತಿ ನಮ್ಮನ್ನೆಲ್ಲರನ್ನು ಕಾಪಾಡ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಒಪ್ಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆದರೆ ನಿಜವಾಗ್ಲೂ ದೇವರೇ ನಮಗೆ ಕಾಗದ ಬರೆದಿದ್ದಾನೆ ಅಂತನ್ನೋದಾದರೆ ಆ ಒಂದು ಕಾಗದದಲ್ಲಿ ಏನು ಮೆಸೇಜ್ ಇದೆ, ಏನು ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ದಾಸರು ಇಲ್ಲಿ ತುಂಬ ಸೊಗಸಾಗಿ ನಮಗೆಲ್ಲರಿಗೂ ಸಹ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಂದು ನೀತಿ ತತ್ವವನ್ನು ಕೂಡ ಒಳಗೊಂಡಿರ್ತಕ್ಕಂತಹ ಒಂದೀಗ ದೇವರ ನಮ್ಮ ನಾನೀಗ ಹಾಡ್ತಾ ಇದ್ದೀನಿ. ಸೀಟ್ ಬಿಟ್ಟು ಗ್ಯಾಪ್ ಇಟ್ಟು ಗೆಜ್ಜ ಕಾಲ್ ಗಟ್ಟಿರೆಂಬೋ ಹೆಜ್ಜೆ ಹೆಜ್ಜೆಗೂ
ಹರಿಯನಿರೆಂಬೋ ಲಜ್ಜೆ ಬಿಟ್ಟು ಕುಣಿರೆಂಬೋ ಹರಿನಾಮ ಸಂಕೀರ್ತನದಿ ಲಜ್ಜೆ ಬಿಟ್ಟು ಕುಣಿರೆಂಬೋ ಹರಿನಾಮ ಸಂಕೀರ್ತನದಿ ಕುಣಿರೆಂಬೋ ಕಾಗದ ಬಂದಿದೆ ಹೆಣ್ಣಿನಾಸೆ ಬಿಡಿರೆಂಬೋ ಹೊನ್ನಿನಾಸೆ ಬಿಡಿರೆಂಬೋ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಕಾಗದ ಬಂದಿದೆ ಪುರಂದರ ವಿಠಲ ತಾನೇ ಬರೆದ ಕಾಗದ ಕಲಾವಿದರಿಗೆ ಸ್ವಲ್ಪ ಚಪ್ಪಾಳೆ ಹೊಡೆದ್ರೆ ನುಡಿಸಿದವ್ರಿಗೆ ಖುಷಿ ಆಗುತ್ತೆ, ನೀವು ಕೇಳ್ತಾ ಇರ್ಬೋದಾ ಅಂತ ಅನ್ಸುತ್ತೆ. ಈ ಒಂದು ಕಾಗದದಲ್ಲಿ ಏನು ಮಾಹಿತಿ ಇದೆ ಅಂತ ಒಂದು ಸ್ವಲ್ಪ ಉಗಾಭಾಗದಲ್ಲಿ ಹೇಳಿದ್ದೀವಿ, ಹಾಡಿದ್ದೀವಿ. ಮುಂದೆ ಏನು ಬರ್ತದೆ ಅಂತ ಕೇಳಿ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ನೇಮನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ, ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ನೇಮನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನ. ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನೆಯನ್ನು ತಾನೇ ಬರೆದ ಕಾಗದ ಬಂದಿದೆ, ನಮ್ಮ ಕಾಮನೆಯನ್ನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ.
ಹೆಜ್ಜ ಕಾಲ್ ಗಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜ ಹೆಜ್ಜ ಗುಹರಿಯನಿರೆಂಬೋ ಕಾಗದ ಬಂದಿದೆ, ಹೆಜ್ಜ ಕಾಲ್ ಗಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜ ಹೆಜ್ಜ ಗುಹರಿಯನಿರೆಂಬೋ ಕಾಗದ ಬಂದಿದೆ, ಲಜ್ಜ ಬಿಟ್ಟು ಕುಣಿರೆಂಬೋ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ಲಜ್ಜ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ನಮ್ಮ ಪುರಂದರ ಬಿಡಲನು ನಮ್ಮ ಪುರಂದರ ಬಿಡಲನು ನಮ್ಮ ಪುರಂದರ ಬಿಡಲನು ತಾನೇ ಬರೆದ ಕಾಗದ ಬಂದಿದೆ, ನಮ್ಮ ಪುರಂದರ ಬಿಡಲನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನ ಬರದು ಈ ಕಾಗದ ಬಂದಿದೆ ನಮ್ಮ ಕಮಲನ ಬನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ
ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆ ಈಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದುಳು ಶ್ರೀಹರಿ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದುಳು ಶ್ರೀಹರಿ ಅಂದುಗೆ ಪಾಡಗವ ಕಾಲಂದುಗೆ ಕಿರುಗೆ ಜಯ ಧಿಮ್ ಧಿಮಿ 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 ಕೆನೋತ ಅಂದುಗೆ ಪಾಡಗವ ಕಾಲಂದುಗೆ ಕಿರುಗೆ ಜಯ ಧಿಮ್ ಧಿಮಿ 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 ಕೆನೋತ ಬಾರಯ್ಯ ಪೊಂಗುಳೊಳ ನೋದುತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಕಂಕಣ ಕರದ ಹೊನ್ನುಂಗುರ ಹೊಳೆಯುತ ಕಿಣಿ 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 ಗಡಿದೆನುತ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ ಕಿಣಿ 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 ಗಡಿದೆನುತ ಪೊಂಗೊಳೊಳ ನೂದುತ ಪೊಂಗೊಳೊಳ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೆ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೆ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ದೊರೆ ಎನಗೋಂಡು ನಿನಗಿಲ್ಲ ನಿನ್ನಂತ ತಂದೆ ಎನಗುಂಟು ನಿನಗಿಲ್ಲ ನೀನೇ ಪರದೇಶಿ ನಾನೇ ಸ್ವದೇಶಿ ನಿನ್ನ ತಂದೆ ತಾಯಿಯ ತೋರೋ ನಿನ್ನ ಸ್ವಾಮಿಯ ತೋರೋ
ನಿನ್ನ ದೊರೆಯ ತೋರೋ ಈ ಒಂದು ಉಗಾಭೋಗದಲ್ಲಿ ಅದಕ್ಕೆ ಉಗಾಭೋಗ ಅಂತ ಹೆಸರು ಕಾಲೇಜ್ ಸ್ಟೂಡೆಂಟ್ಸ್ ಇದ್ರ ಅನ್ಸುತ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ಸಮಯದಲ್ಲಿ ಇನ್ನೇನು ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ ಯಾಕಂದ್ರೆ ಇಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ಅಪರೂಪವಾಗಿ ಭಗವಂತನ ಭಕ್ತಿಯ ಒಂದು ಗಾನ ಸುಧೆಯನ್ನು ಭಜನೆ ಆಗಲಿ ಸಂಗೀತ ಆಗಲಿ ಕೇಳಬೇಕು ಅಂದರೆ ಆ ಥರ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು ತುಂಬ ಅಪರೂಪವಾದ ಕ್ಷಣಗಳು ಅಂತ ಹೇಳಬೇಕು ಅಂಥದ್ರಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಗೊತ್ತಿಲ್ಲ ಅವನು ಹೇಗಿರ್ತಾನೆ ಅಂತ ರೂಪಾಯಿ ಇಲ್ಲ ಯಾಕಂದರೆ ಒಂದು ರೂಪಾಯಿ ಇದ್ದರೆ ಕಂಡುಹಿಡ್ಬೋದು ಅಥವಾ ಅವನಿಗೆ ಒಂದು ಅಡ್ರೆಸ್ ಇದ್ದರೆ ವಿಳಾಸ ಇದ್ದರೆ ಅಲ್ಲಿಗೋಗಿ ಮೀಟ್ ಮಾಡ್ಬೋದು ಅವನಿಗೆ ಅಡ್ರೆಸ್ಸು ಇಲ್ಲ ಒಂದು ರೂಪವೂ ಇಲ್ಲ ಅವನು ಎಲ್ಲಿರ್ತಾನೆ ಅಂದರೆ ಗೊತ್ತಿಲ್ಲ ಅಂತಹ ಶಕ್ತಿ ಆ ಶಕ್ತಿಯನ್ನೇ ದೇವರು ಅಂತಾರೆ ಆ ಶಕ್ತಿಯನ್ನು ಹಲವಾರು ಹೆಸರುಗಳನ್ನು ಕೊಟ್ಕೊಂಡಿದ್ದೀವಿ ಅಂತಹ ಪರಮಾತ್ಮನನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ದಾಸರು ನಿನ್ನಂಥ ಸ್ವಾಮಿ ಎನಗುಂಟು ನಿನ್ನಂಥ ದೊರೆ ಎನಗುಂಟು ನಿನ್ನಂಥ ತಂದೆನೇ ಎನಗುಂಟು ಯಾಕಂದರೆ ನಮ್ಮನ್ನೆಲ್ಲ ಕಾಪಾಡಿ ರಕ್ಷಣೆ ಮಾಡಿ ಪೋಷಣೆ ಮಾಡ್ತಕ್ಕಂಥದ್ದು ನೀನು ನಿನ್ನನ್ನು ಯಾರಪ್ಪ ಕಾಪಾಡ್ತಾ ಇದ್ದಾರೆ ನಿನಗೆ ಯಾರಪ್ಪ ಸ್ವಾಮಿ ನಿನಗೆ ಯಾರಪ್ಪ ತಂದೆ ತಾಯಿ ತೋರಪ್ಪ ನೀನು ಅದನ್ನು ತೋರಿಸು ನನಗೆ ಅಂದರೆ ಅದನ್ನು ತೋರು ಅನ್ನೋದ್ರಲ್ಲಿ ಅರ್ಥ ಏನಿದೆ ಅಂದರೆ ಆ ಆತ್ಮಜ್ಞಾನವನ್ನು ಕರುಣಿಸು ಅಂತ ಯಾವಾಗ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಅಂದರೆ ನನ್ನ ನಾನು ತನ್ನ ತಾನು ನಮ್ಮನ್ನು ನಾವು ಯಾವಾಗ ನಾವು ತಿಳ್ಕೊಳ್ತೀವೋ ಅದೇ ನಮ್ಮ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಅಂತ ನಾವ್ಯಾರು ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಊರು ನಮ್ಮ ಅಡ್ರೆಸ್ಸು ನಮ್ಮಿಂಥ ಊರು ನಮ್ಮ ಮನೆ ಅಂತ ನಾವು ಅಷ್ಟೇ ಹೇಳ್ತೀವಿ ಅಷ್ಟೇ ನಮ್ಮ ತಾತ ನಮ್ಮ ಮುತ್ತಾತ ಅಂತ ಒಂದಷ್ಟು ಪರಂಪರೆ ಹೇಳ್ಬೋದು ನಾವು ಅಷ್ಟೇ ಅದು ನಿಜವಾಗ್ಲೂ ನಾವು ಯಾರು ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವಂದರೆ ಇಷ್ಟೇ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದಲ್ಲ ನಾನು ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗಿದೆ ಅಂತಕ್ಕಂಥದ್ದು ಈ ಒಂದು ಉಗಾಭೋಗದಲ್ಲಿ ಅಂತರಾರ್ಥ ಅಡಗಿದೆ ಅಂತಹ ಒಂದು ಆನಂದ ಭೈರವಿ ರಾಗದಲ್ಲಿ ಈಗ ಒಂದು ದೇವರಮ್ಮನ ಕೇಳೋಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ನೀನೌದೌದೋ ಜಗತ್ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ನೀನೌದೌದೋ ಜಗತ್ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶರ ರುದ್ರಾನಿ ವೈದ್ಯೋ ರಾಮರ ಮುದ್ರ ಏಕಾದಶರ ರುದ್ರಾನಿ ವೈದ್ಯೋ ರಾಮರ ಮುದ್ರ ಸಕಲ ವಿದ್ಯ ಸಮುದ್ರ ನೀನೌದೌದೋ ಫಲಭದ್ರ ಸಕಲ ವಿದ್ಯ ಸಮುದ್ರ ನೀನೌದೌದೋ ಫಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನೀ ಮೆರವರ ಗಂಡಲ ಗಾಣ ಹಿಡಿದೋ ರಾಮರ ಚರಣ ನೀನೌದೌದೋ ಜಗತ್ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪ ಕ್ಷೇತ್ರದಿ ನಿಂದು ಯಂತ್ರೋಧಾರಕನಂದು ಗುರುತರ ವಿಠಲ ಸಲಹೆಂದು ಯಂತ್ರೋಧಾರಕನಂದು ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನೀ ಮರವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ನೀನೌದೋದೋ ಜಗತ್ಪ್ರಾಣ
ಸ್ವಾಮಿ ಮುಖ್ಯ ಪ್ರಾಣ ನೀ ಮರವರ ಗಂಟಲ ಗಾಣ ಹಿಡಿರೋ ರಾಮರ ಚರಣ ನೀನೋದೋದೋ ಜಗತ್ಪ್ರಾಣ ಹಿಡಿರೋ ರಾಮರ ಚರಣ ನೀನೋದೋದೋ ಜಗತ್ಪ್ರಾಣ ಹಿಡಿರೋ ರಾಮರ ಚರಣ ಹಿಡಿದೋ ರಾಮರ ಚರಣ ನೀನೋದೋದೋ ಜಗತ್ಪ್ರಾಣ ಹಿಡಿದೋ ರಾಮರ ಚರಣ ನೀನೋದೋದೋ ಜಗತ್ಪ್ರಾಣ ನೋದೋದೋ ಜಗತ್ಪ್ರಾಣ ನೀನೋದೋದೋ ಜಗತ್ಪ್ರಾಣ ನಮಗೆ ತುಂಬಾ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರದ ಹತ್ತಿರ ಕೈವಾರ ಅಂತ ಒಂದು ಕ್ಷೇತ್ರ ಇದೆ. ಅದಕ್ಕೆ ಏಕಚಕ್ರಪುರ ಅಂತ ನೀವೆಲ್ಲ ಕೇಳಿರ್ಬೋದು ಅನ್ಸುತ್ತೆ. ಬಹುಶಃ ಮಹಾಭಾರತದ ಒಂದು ಸ್ಟೋರಿ ಹೇಳಿದ್ರೆ ನಿಮಗೆ ಚೆನ್ನಾಗಿ ಜ್ಞಾಪಕ ಬರ್ಬೋದು. ಭೀಮ ಗೊತ್ತಲ್ವ ಎಲ್ರಿಗೂ? ಓ, ಪರಿಚಯ ಇದ್ದಾರೆ ಅನ್ಸುತ್ತೆ. ತುಂಬ ಸಂತೋಷ. ಭೀಮಸೇನ ಬಕಾಸುರನ್ನ ಸಂಹಾರ ಮಾಡ್ತಾನೆ. ಓಕೆ, ಆಯ್ತಾಯ್ತು. ಸ್ವಲ್ಪ ಹಾಡು ಆಡ್ಕೊಂಡು ಜೊತೆಗೆ ಅದರ ಒಂದು ನಾಲೆಜ್ ಕೂಡ ಸ್ವಲ್ಪ ಹಂಚ್ಕೊಂಡಿದ್ದಾದರೆ ಇಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕತೆ ಆಗತ್ತಂತ ಉದ್ದೇಶದಿಂದ ಆ ಹಾಡಿನ ಹಿನ್ನೆಲೆ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಕಾರ್ಯಕ್ರಮನ ಇನ್ನೇನು ನಮ್ಮದು ಕಾರ್ಯಕ್ರಮ ಸ್ವಲ್ಪ ಸಮಯದಲ್ಲಿ ಮುಕ್ತಾಯ ಆಗಲಿದೆ. ಭೀಮಸೇನ ಬಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಸ್ಥಳ. ಬಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ಊರಲ್ಲಿ ಒಂದು ಬಂಡಿ ಅನ್ನ, ಹಸು, ಎರಡು ಹಸು, ಒಂದು ಬಂಡಿ ಅನ್ನ, ಒಬ್ಬ ಮನುಷ್ಯ ಪ್ರತಿದಿನ ಆಹಾರವಾಗಿ ಕಳಿಸ್ಕೊಡ್ಬೇಕು, ಆ ಥರ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆಗ ಪಂಚಪಾಂಡವರಲ್ಲಿ ಅಲ್ಲಿ ನೆಲೆಸಿರ್ಬೇಕಾದ್ರೆ ಆಗ ಭೀಮಸೇನ ತಾನೇ ಹೋಗ್ತಾನೆ, ಕುಂತಿದೇವಿ ನನ್ನ ಮಗನನ್ನೇ ಕಳಿಸ್ಕೊಡ್ತೀನಿ ಅಂತ. ಆಗ ಅಲ್ಲಿ ಬಕಾಸುರನ ಸಂಹಾರ ಮಾಡ್ತಾನೆ. ಅಂತಹ ಸ್ಥಳ ನಮಗೆ ತುಂಬ ಸಮೀಪದಲ್ಲಿ ಕೈವಾರ ಅಂತ, ಏಕಚಕ್ರಪುರ ಅಂತ ಹಿಂದೆ ಹೆಸರಿತ್ತು. ಅಂತಹ ಪುರಾಣ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಸ್ಥಳದಲ್ಲಿ ಇನ್ನೊಬ್ಬ ಮಹಾನ್ ಯೋಗಿ ಕೈವಾರ ತಾತಯ್ಯ ಅಂತ ನೀವೆಲ್ಲ ಕೇಳಿರ್ಬೋದು. ಯೋಗಿ ನಾರಾಯಣ ತಾತಯ್ಯ ಅಂತಲೇ ಹೆಸರು. ಬಳೆ ವ್ಯಾಪಾರ ಮಾಡ್ತಾಯಿರ್ತಾರೆ. ಕೊನೆಗೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಗುರುನ ಮಾರ್ಗದರ್ಶನ ಆಗಿ ಅವರು ಸಿದ್ಧಪುರುಷರಾಗಿ ಆತ್ಮಜ್ಞಾನವನ್ನು ಪಡ್ಕೊಂಡು ಅನೇಕ ರಚನೆಗಳನ್ನು ಮಾಡಿದ್ರೆ. ಅವರು ಹೆಚ್ಚು ಹೆಚ್ಚಾಗಿ ತೆಲುಗಿನಲ್ಲಿ ಜಾಸ್ತಿ ರಚನೆ ಮಾಡಿದರು. ಕನ್ನಡದಲ್ಲಿ ಅಪರೂಪವಾಗಿ ಕೆಲವೊಂದು ಕೃತಿಗಳನ್ನು ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕನ್ನಡ ಒಂದು ಕನ್ನಡದಲ್ಲಿ ರಚನೆ ಮಾಡಿರ್ತಕ್ಕಂತಹ ತಾತಯ್ಯನವರು ಅಂತಹ ಒಂದು ಒಂದು ಕೃತಿಯನ್ನು ಈಗ ಅದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಹೊಂದಿರತಕ್ಕಂಥ ಒಂದು ಹಾಡು, ಅದನ್ನು ಈಗ ಹಾಡ್ತಾ ಇದ್ದೀವಿ. ಸ್ವಲ್ಪ ಒಂಚೂರು ಹಾರ್ಮೋನಿ ಮಾನಿಟರ್ ಒಂದು ಸ್ವಲ್ಪ ವಾಲ್ಯೂಮ್ ಬೇಕು. ಓವರಾಲ್ ಆಗಿ ನೋಡಿಸುವಾಗ ಮಾನಿಟರ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಕೊಡ್ತೀನಿ. ಒಂದು ಸ್ವಲ್ಪ ವೋಕಲ್ ಒಂಚೂರು ರಿವರ್ಬ್ ಕೊಡ್ತೀರ ನೋಡಿ. ರಿವರ್ಬ್ ರಿವರ್ಬ್ ತದರಿ ತಂದೆ ತಾಯಿಗಳ್ಯಾರು ಬಂದು ಸತಿಸುತ್ತಾರ್ಯಾರು ಆದಿ ಮೂರುತಿ ಅಮರನಾರೇಯಣ ತಂದೆ ತಾಯಿಯರ್ಯಾರು? ನಿನ್ನ ತಂದೆ ತಾಯಿ ಯಾರು ಗೊತ್ತಿಲ್ವಾ? ಏನು ಇವನು ಪುರೋ ಇವನು ತಾತಯ್ಯನವರು ತಂದೆ ತಾಯಿ ಯಾರು ಅಂತ ಕೇಳ್ತಾರಲ್ಲ. ಬಂದು ಸತಿಸುತ್ತಾರ್ಯಾರು
ಈ ಜನ್ಮದಲ್ಲಿ ನಮ್ಗೆ ಗೊತ್ತು ನನ್ನ ತಂದೆ ಯಾರು, ನನ್ನ ತಾಯಾರು, ನಮ್ಮ ಅಣ್ಣ, ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ಫ್ರೆಂಡ್ಸು ಅಂತ. ಆದರೆ ಎಷ್ಟೋ ಜನ್ಮಗಳಾಗಿದೆಯಲ್ಲಪ್ಪ, ನೂರಲ್ಲ, ಸಾವಿರಲ್ಲ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ್ಮಗಳಾಗಿದೆ ನಮಗೆಲ್ಲ, ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಜನ್ಮ ಆಗ್ತಾ ಇದ್ದಂಗೆ ಹಿಂದಿನ ಜನ್ಮ ಸ್ಮರಣೆ ಎಲ್ಲನೂ ನಾವು ಕಳ್ಕೊಳ್ತೀವಿ. ಒಬ್ಬರು ತಂದೆ ತಾಯಿರಿಲ್ಲ, ಎಷ್ಟೋ ಜನ ತಂದೆ ತಾಯಿರಿದ್ದಾರೆ, ಎಷ್ಟೋ ಜನ ಬಂಧುಗಳಿದ್ದಾರೆ. ನಾವು ನೀವೆಲ್ಲರೂ ಸಹ ಒಂದಲ್ಲ ಒಂದು ಕಾಲದಲ್ಲಿ, ಒಂದಲ್ಲ ಒಂದು ಯುಗದಲ್ಲಿ ನಾವೆಲ್ಲ ಭೇಟಿಯಾಗಿರ್ತಕ್ಕಂಥವ್ರೆ ಎಲ್ಲರೂ, ಎಲ್ಲ ಒಂದೇ ಒಂದು ಆ ಚೈತನ್ಯ, ಆ ಪರಮಾತ್ಮ ಸ್ವರೂಪ ನಮ್ಮೆಲ್ಲರಲ್ಲೂ ಇದೆ. ಯಾವುದೇ ಜಾತಿ ಮತ ಭೇದ ಯಾವುದು ಇಲ್ದಿರ ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಬೇಕು ಅಂತಕ್ಕಂಥ ಒಂದು ತತ್ವವನ್ನು ಸಾರ್ತಕ್ಕಂಥ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಾವು ಸುಮ್ಮನೆ ಕೆಲವು ಕೇಳ್ತೀವಿ, ನಕ್ಕೊಳ್ತೀವಿ. ಕಾಮಿಡಿ ಸ್ವಲ್ಪ ಏನೋ ಒಂದು ನಗೋದಕ್ಕೊಂದು ಸಂದರ್ಭ ಬೇಕು, ನಕ್ಕೊಳ್ತೀವಿ, ಮರ್ತೋಗ್ತೀವಿ, ಹೊರಟೋಗ್ತೀವಿ. ಆದರೆ ತತ್ವ ಇದೆ ಅಲ್ವಾ, ಅವ್ರವ್ರಿಗೋಸ್ಕರ ಹೇಳ್ಕೊಳ್ತಲ್ಲ, ನನಗೆ, ನಿನಗೆ, ನಿಮಗೆ, ನಮಗೆ, ನಮಗೆಲ್ರಿಗೂ ಇದನ್ನು ಹೇಳ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇದರಲ್ಲಿ ಅರ್ಥ ಏನಿದೆ, ಆಳ ಅರ್ಥ ಏನಿದೆ, ಇದೇನಾದರೂ ಇದರಿಂದ ನಮಗೇನಾದರೂ ಸಿಗ್ಬೋದಾ, ನಮ್ಮ ಜೀವನಕ್ಕೇನಾದರೂ ನಮಗೇನಾದರೂ ಅದು ಸಹಾಯ ಆಗತ್ತಾ ಅಂತ ಏನಾದರೂ ನಾವು ಆಲೋಚನೆ ಮಾಡಿದ್ದೆ ಆದರೆ ನಮ್ಗೆ ತುಂಬ ಖಂಡಿತವಾಗ್ಲೂ ಅದು ನಮ್ಗೆ ಸಹಾಯ ಮಾಡುತ್ತೆ. ಅದೇ ಆ ಥರ ಕೈವರ ತಾತಿನವರು ಏನು ಹೇಳ್ತಾ ಇದ್ದಾರೆ ಕೇಳೋಣ. ಯಾಕೆ ಮರುಳಾದೆ ಎಲೆ ಮನವೇ ನೀನು, ಯಾಕೆ ಮರುಳಾದೆ ಎಲೆ ಮನವೇ ನೀನು, ಈ ಅಗಡದ ಪ್ರಪಂಚದ ಹಣ ಹೆಣ್ಣು ನೋಡಿ, ಯಾಕೆ ಮರುಳಾದೆ ಎಲೆ ಮನವೇ ನೀನು, ಈ ಅಗಡದ ಪ್ರಪಂಚ ಹಣ ಹೆಣ್ಣು ನೋಡಿ, ಯಾಕೆ ಮರುಳಾದೆ ಎಲೆ ಮನವೇ ನೀನು. ಕನಸಿನಲ್ಲಿ ಕಂಡ ಕನಕಾಭರಣ ವಸ್ತುಗಳ ಸಮವಾದ ಸಂಪತ್ತು ನಂಬಿರುವುದಷ್ಟೇ. ಕನಸಿನಲ್ಲಿ ಕಂಡ ಕನಕಾಭರಣ ವಸ್ತುಗಳ ಸಮವಾದ ಸಂಪತ್ತು ನಂಬಿರುವುದಷ್ಟೇ, ಅದರಿಂದಲೇ ಸಿಲ್ಲ, ಅದರಿಂದಲೇ ಸಿಲ್ಲ ಅಖಿಲ ಸೌಖ್ಯವ ತೊರೆದು, ಅದರಿಂದಲೇ ಸಿಲ್ಲ ಅಖಿಲ ಸೌಖ್ಯವ ತೊರೆದು, ಆತ್ಮ ರಾಮಣ ಪೂಜೆ ಮಾಡಬೇಕಣ್ಣ, ಆತ್ಮ ರಾಮನ ಪೂಜೆ ಮಾಡಬೇಕಣ್ಣ. ಯಾಕೆ ಮರುಳಾದೆ ಎಲೆ ಮನವೇ ನೀನು, ಎಲ್ಲಿಂದ ಬಂದೆ ಇನ್ನೆಷ್ಟು ದಿನ ಆಲಸ್ಯ ಮುಂದೆತ್ತ ಪಯಣ ಹೋಗಿರುವುದಲ್ಲಿ, ಎಲ್ಲಿಂದ ಬಂದೆ ಮುಂದೆತ್ತ ಪಯಣ ಇನ್ನೆಷ್ಟು ದಿನ ಆಲಸ್ಯ ಈ ಜೀವಕ್ಕೆ, ನೀರ ಮೇಗಣ ಬೊಬ್ಬೆ ನಿಜವಲ್ಲ ಸಂಸಾರ, ನೀರ ಮೇಗಣ ಬೊಬ್ಬೆ ನಿಜವಲ್ಲ ಸಂಸಾರ, ಇದನ್ನರೆತು ಅನವರತ ಹರಿಪಾದ ನೆನೆಯೋ, ಇದನ್ನರೆತು ಅನವರತ ಹರಿಪಾದ ನೆನೆಯೋ. ಯಾಕೆ ಮರುಳಾದೆ ಎಲೆ ಮನವೇ ನೀನು, ತಂದೆ ತಾಯಿಗಳ್ಯಾರು ಬಂದು ಸತಿಸುತ್ತಾರ್ಯಾರು, ಬರಿಗಂಟು ಇಲ್ಲೇನು ಬಾಧ್ಯವಿಲ್ಲ, ತಂದೆ ತಾಯಿಗಳ್ಯಾರು ಬಂದು ಸತಿಸುತ್ತಾರ್ಯಾರು, ಬರಿಗಂಟು ಇಲ್ಲೇನು ಬಾಧ್ಯವಿಲ್ಲ. ಆದಿ ಮೂರುತಿ ಅಮರ ನಾರಾಯಣ ಸ್ವಾಮಿ, ನಾರಾಯಣ ನಾರಾಯಣ ಆದಿ ನಾರಾಯಣ. ಆದಿ ಮೂರುತಿ ಅಮರ ನಾರಾಯಣ
ಭಜಿಸಿ ಭಾಗವತನಾಗೋ ನಾಮ ಮಂತ್ರವ ಭಜಿಸಿ ಭಾಗವತನಾಗೋ ಯಾಕೆ ಮರುಳಾದೆ ಎಲೆ ಮನವೇ ನೀನು ಈಯಗಡದ ಪ್ರಪಂಚದ ಹಣ ಹೆಣ್ಣು ನೋಡಿ ಯಾಕೆ ಮರುಳಾದೆ ಎಲೆ ಮನವೇ ನೀನು ಎಲೆ ಮನವೇ ನೀನು ಎಲೆ ಮನವೇ ನೀ din 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 tak din tak din tak din din tak din tak jada tak din tak jada tak din tak jada din tak din ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕದ್ರೆ ತಕದ್ರೆ ದಿಮ್ ತಕಿಟ ದಿಂಗ್ ತಕಿಟ ದಿಂಗ್ ತಕಿಟ ತಕ ತುದ್ರೆ ಕಡದ ತಕಿಟ ತಕದ್ರೆ ದಿಂಗ್ ತಕಿಟ ತದ ದಿನ ದಿಂಗ್ ತಕಿಟ ತದ ದಿನ ದಿಮ್ ತಕ 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 ತಕ
ತಕಂ ತತೆ ತರಕಡಂ ತತೆ ತರಕಡಂ ತಾ ಅಲೆ ತದಿಂ ತದಿಂ ತಕದಿಂ ತದಿಂ ಕಡದಿಂ ತದಿಂ 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 ತದದಿ ಕಿಟ್ಟ ಕದದಿ ಕಿಟ್ಟ ಕದದಿ ಕಡದಿ ಕಡದಂ ತಾ ಅಲೆ ತಕ ಜಡು ದಿಂ ದಿಂ ತಾ ದಿಂ ಕಡತ ಕದ ತಂ ಕಡತ ಕದ ದಿಂ ದಿಂ ತಾ ದಿಂ ತಕ ಕಡತ ಕದ ತಂ ಕಡತ ಕದ ದಿಂ ದಿಂ ತಾ ದಿಂ ಕಟಕ ಜಲು ತಕ ದಿಂ ತಕ ಜಲು ತಕ ದಿಂ ತಕ ಜಲು ತಕ कार्यक्रम ಮುಖ್ಯವಾಗಿ ಪೂಜ್ಯ ಗುರುಜಿ ಜಗದ್ಗುರು ನಿರ್ಮಾನಂದನಾಥ ಮಹಾಸ್ವಾಮಿಜಿರವರ ದಿವ್ಯ ಪಾದಪದ್ಮಗಳನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಉತ್ತಮವಾಗಿರತಕ್ಕಂತ ಒಂದು ವೇದಿಕೆಯನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮಗೆ ತುಂಬ ಆತ್ಮೀಯರಾಗಿರತಕ್ಕಂತ ಶ್ರೀ ರಂಗಪ್ಪ ಸರ್ ಅವರು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೀವೆಲ್ಲರೂ ಸಹ ತುಂಬ ಸೊಗಸಾಗಿ ಕೇಳಿದಿರಿ ನಮ್ಮ ಒಂದು ಕಾರ್ಯಕ್ರಮನ ಚಿಕ್ಕ ಒಂದು ಎರಡೇ ಒಂದು ಮೂರೇ ಮೂರು ಲೈನ್ ಭಜನ್ಸ್ ಒಂದಿಗೆ ನೀವು ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಒಂದು ಎರಡೇ ನಿಮಿಷದಲ್ಲಿ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಸಹ ಧ್ವನಿಯನ್ನು ಮೈ ಅಂದರೆ ಗೂಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡೋಣ ಕಾಲೇಜವ್ರು ಜಾಸ್ತಿ ಜೋರಾಗಿ ಹಾಡ್ತಾರೋ ನಮ್ಮ ಪುಟ್ಟ ಮಠ ಮಕ್ಕಳಿದ್ರೆ ಅವರು ಚೆನ್ನಾಗಿ ಹಾಡ್ತಾರೋ ನೋಡೋಣ ಯಾರು ಚೆನ್ನಾಗಿ ಹಾಡ್ತೀರಂತ ಈಗ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀವು ಜಸ್ಟ್ ಹೇಳಿ ಗಂಗ ಜಟಾದರ ಗೌರಿ ಶಂಕರ ಯಾರು ಸೌಂಡ್ ಜಾಸ್ತಿ ಬರ್ತಾ ಇದ್ದ ನೀವೇ ಕೇಳಿಸ್ಕೊಳ್ಳಿ ಗಂಗ ಜಟಾದರ ಗೌರಿ ಶಂಕರ ಗಿರಿಜಾ ಮನೋರಮಣ ಹರ ಮೃತ್ಯುಂಜಯ ಮಹಾದೇವ ಮಹಾಪ್ರಭ ಎನ್ ಸಿ ಸಿ ಕ್ರೆಡಿಟ್ಸ್ ಹಾಡ್ಬೋದು ಎನ್ ಸಿ ಸಿ ಕ್ರೆಡಿಟ್ಸ್ ಹಾಡ್ಬೋದು ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಂದಿವಾಹನ
ನಿರುಪಮ ಗುಣ ಸದನ ಅವರು ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರು ಅದೇ ಕಾಡ್ತಾರದು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ನಟನ ಮನೋಹರ ನೀಲಕಂಠ ಸಾಯಿ ನೀರಜದಳ ನಯನ ನೀರಜದಳ ನಯನ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಹರ ಮೃತ್ಯುಂಜಯ ಮಹಾದೇವ ಮಹಾಪ್ರಭು ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ನಂದಿವಾಹನ ನಾಗಭೂಷಣ ನಿರುಪಮ ಗುಣಸದನ ನಟನ ಮನೋಹರ ನೀಲಕಂಠ ದೇವ ನೀರಜದಳ ನಯನ ನಟನ ಮನೋಹರ ನೀಲಕಂಠರೆ ನೀರಜದಳ ನಯನ ನಟನ ಮನೋಹರ ನೀಲಕಂಠರೆ ನೀರಜದಳ ನಯನ ನಟನ ಮನೋಹರ ನೀಲಕಂಠರೆ ನೀರಜದಳ ನಯನ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಹರ ಮೃತ್ಯುಂಜಯ ಮಹಾದೇವ ಮಹಾಪ್ರಭು ಮಂಗಳ ಶುಭ ಚರಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಹರ ಮೃತ್ಯುಂಜಯ ಮಹಾದೇವ ಮಹಾಪ್ರಭು ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸಾಯಿ ನಟನ ಮನೋಹರ ನೀಲಕಂಠ ಸಾಯಿ ನೀರಜದಳ ನಯನ ನೀರಜದಳ ನಯನ ನೀರಜದಳ ನಯನ ನೀರಜದಳ ನಯನ ನೀರಜದಳ ನಯನ ನೀರಜದಳ ನಯನ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಸರ್ವಂ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಹರಿಃ ಓಂ ಶಾಂತಿ 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 ದಕ್ಷಿಣಾಮೂರ್ತಿ ಸ್ವಾಮಿ ಗೋವಿಂದ ದತ್ತಾತ್ರೇಯ ಸ್ವಾಮಿ ಗೋವಿಂದ ಶ್ರೀಪಾದ ಶಿವಲ್ಲಭ ಸ್ವಾಮಿ ಗೋವಿಂದ ಅನಂತ ಶೇನ ಸ್ವಾಮಿ ಗೋವಿಂದ ಆಂಜನೇಯ ವರದ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಗೋವಿಂದ ಶಿರಡಿ ಸಾಯಿನಾಥ ಸ್ವಾಮಿ ಗೋವಿಂದ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಗೋವಿಂದ ಶ್ರೀ ಮಹಾಲಕ್ಷ್ಮೀ ಸಮೇತ ಧನ್ವಂತರಿ ನಾರಾಯಣ ಸ್ವಾಮಿ ಗೋವಿಂದ ಆದಿ ಮಧ್ಯಾಂತ ರೈತ ಗೋವಿಂದ ಆದಿ ಮಧ್ಯಾಂತ ರೈತ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಜಯ ಜಯ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಸದ್ಗುನಾಥ ಮಹಾರಾಜ್ ಕೀ ಜೈ ವೇದಿಕೆಯಲ್ಲಿ ನಮ್ಮ ನಾಡಿನ ಹೆಸರಾಂತ ಪ್ರಖ್ಯಾತ ವಿದ್ವಾಂಸರು ಆಕಾಶವಾಣಿ ಎ ಗ್ರೇಟ್ ಕಲಾವಿದರು ಹಾಗೂ ದೂರದರ್ಶನ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಗಳಲ್ಲಿ ತಮ್ಮ ಸಂಗೀತ ಸೇವೆಯನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ನಾಡಿನ ತುಂಬ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ವಿದ್ವಾನ್ ಎ ಎಸ್ ಎನ್ ಸ್ವಾಮಿರವರು ಮೃದಂಗವನದಲ್ಲಿ ಸಹಕಾರ ನೀಡಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ನಾಡಿನ ತುಂಬ ಹಿರಿಯ ಕಲಾವಿದರಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥ ಚೆನ್ನೈನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತಾರೆ ನಮ್ಮ ವೀಣಾ ಶಂಕರ್ ರಾಮನವ್ರ ವಿದ್ವಾನ್ ಶಂಕರ್ ರಾಮನ್ರವರು ಅಂತ ವೀಣಾ ವಾದನದಲ್ಲಿ ಸಹಕಾರ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಆಗ್ತಕ್ಕಂಥ ಧನ್ಯವಾದನ ಹೇಳೋಣ. ಅದೇ ರೀತಿ ಸದಾ ಆಸನ್ಮುಖರಾಗಿ
ತುಂಬ ನಮ್ಮ ನಾಡಿನಲ್ಲಿ ತುಂಬ ಹಿರಿಯ ಒಂದು ಕಲಾವಿದರು ಯಾವಾಗಲೂ ನಗ್ನಗ್ತಾ ಇರ್ತಾರೆ ಅಷ್ಟೇ ವಿದ್ಯೆಯಲ್ಲಿ ಕೂಡ ತುಂಬ ಸೊಗಸಾಗಿ ಸೊಗಸಾದ ವಿನಿಕೆ ಅದರ ಹೆಸರೇನು ಗೊತ್ತಾ ಇಲ್ಲಿ ಮುತ್ತಿ ಓಕೆ ಹೆಸರೇನು ಗೊತ್ತಾ ಅದರದ್ದು ವೆರಿ ಗುಡ್ ಯಾರೇ ಘಟಂ ಘಟಂ ವೆರಿ ಗುಡ್ ಘಟಂ ಅಂತಕ್ಕಂಥ ವಾದ್ಯದ ಮಣ್ಣಿನ ವಾದ್ಯ ಮಣ್ಣಿನ ವಾದ್ಯದಲ್ಲಿ ಆ ಥರ ಶ್ರುತಿಬದ್ಧವಾಗಿ ನುಡಿಸತಕ್ಕಂಥದ್ದು ಅದು ಒಂದು ಕಲೆ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ವಾದ್ಯಕ್ಕೆ ಕೂಡ ಒಂದು ಉಪಪಕ್ಕ ವಾದ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸ್ಥಾನ ಅಂತಹ ವಾದ್ಯವನ್ನು ಇವತ್ತು ತುಂಬ ಸೊಗಸಾಗಿ ನುಡಿಸಿದರೆ ವಿದ್ವಾನ್ ಶ್ರೀಶೈಲಾರವರು ಅವ್ರಿಗೂ ಧನ್ಯವಾದಗಳನ್ನು ಅದೇ ರೀತಿ ಆಕಾಶವಾಣಿ ಎ ಗ್ರೇಡ್ ಕಲಾವಿದರಾಗಿರ್ತಕ್ಕಂತಹ ಅವರು ಆಕಾಶವಾಣಿ ಕಲಾವಿದರು ನಮ್ಮ ವಿದ್ವಾನ್ ಕಾರ್ತಿಕ್ರವರು ವಿಶೇಷವಾಗಿ ಕೊನ್ನಕ್ಕೊಲ್ ಅಂತ ಹೇಳ್ತಾರಲ್ಲ ತತ್ತತ್ತಿರಡ್ತಂ ಎಲ್ಲ ಇದು ಇಲ್ಲಿ ಆ ನಾಲ್ಗೆಲ್ಲಿ ತಿರುಗಿಸ್ಬೇಕು ಅಂದ್ರೆ ಅಷ್ಟು ಸುಲಭವಾಗಿರಲ್ಲ ಅದು ತುಂಬ ಸೊಗಸಾಗಿ ಅದಕ್ಕೆ ಕೊನ್ನಕ್ಕೊಲ್ ಅಂತ ಹೇಳ್ತೀವಿ ಅದನ್ನು ಕೂಡ ಇವತ್ತು ನಿಮ್ಮೆಲ್ಲ ರಂಜನೆಗೋಸ್ಕರ ಇವತ್ತು ಸಂಗೀತ ಒಂದು ಒಂದು ರಸದೌತನ ನಿಮಗೆ ಉಣಿಸ್ಬಿಡ್ಬೇಕು ಅಂತ ಉಣಿಸ್ಬಡಿಸ್ಬೇಕು ಅಂತೇಳಿ ಆ ಒಂದು ಉದ್ದೇಶದಿಂದ ನಾವು ಹೇಳಿದ ತಕ್ಷಣ ವೇದಿಕೆಯಲ್ಲಿ ಅವರು ಬಂದು ಇವತ್ತು ಅವ್ರು ಒಂದು ಇದು ಇವಾಗ ಇಲ್ಲಿ ನಾವು ವೇದಿಕೆಗೆ ಬಂದಮೇಲೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಯಾಕಂದ್ರೆ ತುಂಬ ವೇದಿಕೆಯಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದು ಇನ್ನೊಬ್ರು ಕಲಾವಿದನ ಕರೆಸೋಣ ಅಂತೇಳಿ ನಾವಿಲ್ಲಿ ಬಂದಾದಮೇಲೆ ಫೋನ್ ಮಾಡಿದ್ಮೇಲೆ ಅವ್ರು ಕೆಂಗೇರಿಯಲ್ಲಿದ್ದಿದ್ದು ನಾವಿಲ್ಲಿ ಬಂದಿದ್ದು 8 ಗಂಟೆಗೆ 8:55 ಇಲ್ಲಿ ವೇದಿಕೆಯಲ್ಲಿದ್ದಾರೆ ಅವರು ಅಂದರೆ ಇಲ್ಲಿಗೆ ಅಷ್ಟು ಫಾಸ್ಟಾಗಿ ಬೇಗ ಬಂದು ಬಂದರು ತುಂಬ ಬೇಗ ಬಂದು ಅಲ್ಲೇ ಬಂದಿದ್ದರು ಬಟ್ ಇಲ್ಲಿ ವೇದಿಕೆ ಬಂದಾಗ ಅಷ್ಟಾಗಿತ್ತು ಟೈಮ್ ಅದು ಕರೆಕ್ಟ್ ಇನ್ ಟೈಮಲ್ಲಿ ಬಂದರು ತುಂಬ ಸೊಗಸಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ವಿದ್ವಾನ್ ತಬ್ಲಾವಾದನಲ್ಲಿ ವಿದ್ವಾನ್ ಪುಟ್ಟರಾಜ್ರವರು ಅವರು ಸಹ ತುಂಬ ಸೊಗಸಾಗಿ ತಂದು ವಾದನನ್ನು ಅಣಿಸಿದ್ದಾರೆ ನೀವೆಲ್ಲ ಕೇಳಿದಿರಿ ಕೊನೆಯಲ್ಲಿ ಕೇಳನೋ ಹರಿತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಈ ಒಂದು ಹಂತಕ್ಕೆ ಮನರಂಜನೆಗೋಸ್ಕರ ಸಂಗೀತ ಬೇರೆ ಆದರೆ ಪರಮಾತ್ಮನ ಮೆಚ್ಚಿಸ್ತಕ್ಕಂಥ ಸಂಗೀತ ಬೇರೆ ಒಂದಷ್ಟು ಮಟ್ಟಿಗೆ ಮನರಂಜನೆಯನ್ನು ನಾವು ಮೇಳೈಸ್ಕೊಂಡು ಆ ಒಂದು ಪರಮಾತ್ಮನಿಗೆ ತೃಪ್ತಿ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ವಿ ನೀವೆಲ್ಲ ತುಂಬ ಸೊಗಸಾಗಿಲ್ಲೇ ಅಂದರೆ ನಮಗೆ ಫಸ್ಟ್ ಆಡಿಯನ್ಸ್ ಕಡಿಮೆ ಆದ್ರೆ ಅಂತ ಅನಿಸ್ತು ಎಲ್ಲ ಮಕ್ಕಳಲ್ಲಿ ಎಲ್ಲದರು ಅದ್ರ ಜೊತೆಗೆ ನಮ್ಮ ಕಾಲೇಜ್ ಯಾವ ಕಾಲೇಜ್ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಇರ್ತಕ್ಕಂಥವ್ರು ಹೀಗೆ ಬಂದರು ಮತ್ತು ನಮ್ಮ NCC ಕೇಡೆಟ್ಸ್ ಭಾರಿ ಡಿಸಿಪ್ಲಿನಾಗಿ ನಡ್ಕೊಳ್ತಾ ಇದ್ರು ನೋಡ್ತಾ ಇದ್ದೆ ಯಾಕಂದರೆ ಪೂರ್ವ ವರ್ಷದ ನಾನು NCC ಕೇಡೆಟ್ಟು ಓಕೆ ಯಾಕಂದರೆ NCC ಅಂದ ತಕ್ಷಣ ಒಂದು ಸ್ವಲ್ಪ ಕನೆಕ್ಟ್ ಆಯಿತು ಕಲ್ಚರಲಲ್ಲಿ ಕಲ್ಚರಲ್ಲಿ ನಾವು RD ಹೋಗಿದ್ದೀವಿ RD ಕ್ಯಾಂಪಲ್ 2000 ಓಕೆ 2000 2000 RDಯಲ್ಲಿ ಕಲ್ಚರಲ್ಲಿನೇ ನಾವು ಹೋಗೋ ಥರ ಆಗಿತ್ತು ಆ ಥರ ಹಾಡೋದು ಸಂಗೀತ ಕಲ್ತ್ಕೊಳ್ಳೋದು ಇನ್ಸ್ಟ್ರೂಮೆಂಟ್ಸ್ ಕಲ್ತ್ಕೊಳ್ಳೋದ್ರೆ NCC ಕೂಡ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲಿಸಿ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ ರಂಗಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಒಳ್ಳೆಯದೇನಿದೆ ಅದೆಲ್ಲೂ ಸಹ ಗುರುಗಳ ಆಶೀರ್ವಾದ ಅಂತ ಹೇಳ್ತಾ ಏನಾದರೂ ಕಾರ್ಯಕ್ರಮದಲ್ಲಿ ಏನಾದರೂ ದೋಷಗಳಾಗಿದೆ ಅದು ನಮ್ಮದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾಯಿದ್ವಿ ಜಯ ಶ್ರೀ ಗುರುದೇವ್.